ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ವಿನಾಯಕ ಮತ್ತು ಶ್ರೀನಿಧಿಯ ಮದುವೆಯ ವಿಡಿಯೋವನ್ನು ಹಾಕಿದ್ದೆ. ಇದು ಅದರ ಮುಂದುವರಿದ ಭಾಗ ಅಂತ ಹೇಳ್ಬೋದು. ವಧುವರರ ಗೃಹ ಪ್ರವೇಶ. ಇವಾಗ ನಾವೆಲ್ಲ ಮತ್ತೆ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ. ಗೃಹ ಪ್ರವೇಶದ ಮನೆಯಲ್ಲಿದ್ದೀವಿ. ಮದುವೆಯ ದಿನ ಸಾಯಂಕಾಲ ವಧುವರರ ಗೃಹ ಪ್ರವೇಶ ಇತ್ತು. ದಿಬ್ಬಣ ಬಂದ ನಂತರ ದಿಬ್ಬಣದವರನ್ನು ಎದುರುಗೊಂಡು ಅವರಿಗೆ ಅರಿಶಿನ ಕುಂಕುಮ ಹೂವನ್ನೆಲ್ಲ ಕೊಡುವಂತಹ ಕಾರ್ಯಕ್ರಮ ಇರುತ್ತೆ. ಇವಾಗ ನಾವು ಅದನ್ನು ಮಾಡ್ತಾ ಇದ್ದೀವಿ. ನಂತರ ಅವರಿಗೆಲ್ಲ ತಿಂಡಿಯನ್ನು ನೀಡಿ ನಂತರ ಗೃಹ ಪ್ರವೇಶವನ್ನು ನೆರವೇರಿಸಲಾಗುತ್ತೆ. ಇದು ಗಂಡಿನ ಮನೆಯ ಮುಖ್ಯವಾದಂತಹ ಸಂಪ್ರದಾಯ ಅಂತ ಹೇಳ್ಬೋದು, ವಧುವರರ ಗೃಹ ಪ್ರವೇಶದ ಕಾರ್ಯಕ್ರಮ. ಇದನ್ನು ಸಾಮಾನ್ಯವಾಗಿ ಸಾಯಂಕಾಲ ಗೋಧೂಳಿ ಮುಹೂರ್ತದಲ್ಲಿ ನೆರವೇರಿಸ್ತಾರೆ. ವಧುವರರು ಹೊಸ್ತಿಲ ಪೂಜೆಯನ್ನು ಮಾಡಿ ನಂತರ ಗೃಹ ಪ್ರವೇಶವನ್ನು ಮಾಡ್ತಾರೆ. ಇದರ ಮಧ್ಯೆ ಮಧ್ಯೆ ನಮ್ಮದು ಸ್ವಲ್ಪ ಫೋಟೋಶೂಟ್ ಎಲ್ಲ ನಡೀತಾ ಇತ್ತು. ಸೆಲ್ಫಿ ಟೈಮಿಂಗ್ ಇದೆಲ್ಲ, ಬಂದ ಗೆಸ್ಟ್ ಜೊತೆಗೆಲ್ಲ ಸೆಲ್ಫಿಯನ್ನು ತಗೋತಾ ಇದ್ವಿ. ಇಲ್ಲಿ ಅತ್ತೆ ಸೊಸೆಯನ್ನು ಮಡಿಲಿಗೆ ಬಂಗಾರವನ್ನು ಕೂಡ ಹಾಕ್ತಾರೆ. ಇಲ್ಲಿ ನನ್ನ ಗಂಡ ಏನು ಸಂಪಾದನೆ ಮಾಡ್ತಾನೋ ಆ ಸಂಪತ್ತನ್ನ ಸಂಪೂರ್ಣ ಸಂರಕ್ಷಣೆ ಮಾಡಿರುವಂತ ಮನೆ ನನ್ನದು ಅಂತ ಹೇಳಿ ನೋಡಿ, ಎಷ್ಟು ಜವಾಬ್ದಾರಿ ಇದೆ ಅಂತ ಹೇಳಿ. ಹಾಗಾಗಿ ಪ್ರಪಂಚದಲ್ಲಿ ಬಹಳಷ್ಟು ಜನ ಮನೆಯಲ್ಲಿ ತಾನು ಏನು ದುಡಿದ್ರು ಬೇಕು ಹೆಂಡತಿ ಅಂತ ಕೊಡ್ತಾರೆ, ಅವರು ರಕ್ಷಣೆ ಮಾಡಿರ್ತಾರೆ. ಹಾಗಾಗಿ ನಾಳೆ ಬೆಳಿಗ್ಗೆ ವಿನಾಯಕ ತನ್ನ ಅಕೌಂಟಲ್ಲಿ ಏನೇನು ಒಪ್ಪಿದ್ರು ಸಹಿತ ಶ್ರೀ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಮಗಳ ನೋಡಿಕೊಳ್ಬೇಕು ಅನ್ನುವ ಮಾತನ್ನ ಎನ್ ಆರ್ ಭಟ್ ಅವರು ಹೇಳ್ತಾ ಇದ್ದಾರೆ. ಸಹಜವಾಗಿ ಮನುಷ್ಯನಿಗೆ ಹೆಣ್ಣನ್ನು ಬಿಟ್ಟುಕೊಡ್ಬೇಕು, ಇನ್ನು ಮುಂದೆ ನನ್ನ ಮಗಳ ಹೌದು, ಆದರೆ ನನ್ನ ಅಧಿಕಾರ ಏನಿರುವುದಿಲ್ಲ, ನನ್ನ ವಾಕ್ಸಲ್ಯ ಭಾವನೆ ಉಂಟಲ್ಲ ಆ ನಂಬಿಕೆಯಿಂದ ಹೊರಬರುವುದಾಗ ಮನುಷ್ಯನಿಗೆ ಸಹಜವಾಗಿ ಮಾನಸಿಕ ನೋವು ಆಗ್ತದೆ. ಬಂದು ಮನೆಯಲ್ಲಿ ಒಂದು ಆಕಳ ಸಾಕಿ, ನೀವು ಆಕಳ ನೀನು ಯಾರ್ಯಾರು ಕೊಟ್ಟರೆ ಹೋಗುವಾಗ ಆ ಮನೆಯ ಹೆಂಗು ಮನೆ ಮಕ್ಕಳನ್ನ ಎಲ್ಲರನ್ನು ನೋಡಿ ಅಮ್ಮೋ ಅಂತ ಕರೆಕ್ಟಾ ಕರಿತಾ ಹೋಗ್ತದೆ. ಅಂದ್ರೆ ಒಂದು ಮೂಕ ಪ್ರಾಣಿ ಸಹಿತ ಅಷ್ಟು ವಾತ್ಸಲ್ಯ ಭಾವನೆ ಇರ್ತದೆ. ಹಾಗಾಗಿ ಸಹಜ ಮನುಷ್ಯನಿಗೆ ಇರುವುದೇ. ಇದು ಸಾಕಿ ಸಲಹೆ ವಿದ್ಯಾವಂತಳನ್ನಾಗಿ ಮಾಡಿ ಆ ಮಗಳನ್ನ ಕನ್ಯಾದಾನ ಮಾಡ್ತಾ ಇದ್ಯಾ? ಕಣ್ಣಲ್ಲಿ ನೀರು ಬರದೆ ಹೋದಂಗೆ ನೋಡ್ಕೊಳ್ಳೋ, ಸೂಡಿದ ಹೂವು ಬಾಡದೆ ಹೋದಂಗೆ ನೋಡ್ಕೊ ಹೋಗಬೇಕು ಹೇಳ್ತಾ ಇದ್ದ. ಅಡಿಲ್ಯ ಯಥಾಸ್ತು ಸುಲೋಚನಕ್ಕ, ದೇವರು ಧರ್ಮ ಮೆಚ್ಚುವ ರೀತಿಯಲ್ಲಿ ನಮ್ಮ ಮಗಳು ನೋಡ್ಕೊಂಡು ಹೋಗೋ ಹೇಳ್ತಾ ಇದ್ದ. ನಿನ್ನೂ ನೋಡ್ಕೊಳ್ಳೋ, ನಾಳೆ ಅವ್ರನ್ನೂ ನೋಡ್ಕೊಳ್ಳೋವು, ಎರಡೂ ಜವಾಬ್ದಾರಿ ಇದ್ದು ಆ ರೀತಿಯಲ್ಲಿ ನೋಡ್ಕೊಂಡು ಹೋಗಂಗೆ ದೇವ್ರ. ಕೊನೆಯಲ್ಲಿ ವಧುವನ್ನು ವರನ ಕಡೆಯವರಿಗೆ ಒಪ್ಪಿಸುವ ಸಂಪ್ರದಾಯದ ಜೊತೆಗೆ ಈ ವಧುವರರ ಗೃಹ ಪ್ರವೇಶದ ಕಾರ್ಯಕ್ರಮ ಕೊನೆಗೊಳ್ಳುತ್ತದೆ.